ಈ ವಿಡಿಯೋದಲ್ಲಿ ಸ್ಕ್ರ್ಯಾಚ್ ಲಾಂಚ್ ಮಾಡೋದು ಹೇಗೆ ಮತ್ತು ಸ್ಕ್ರ್ಯಾಚ್ ಬಳಸಿ ಒಂದು ಸಣ್ಣ ಗೇಮನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತನ್ನೋದನ್ನು ನೋಡೋಣ. ಮೊದಲಿಗೆ ಸ್ಕ್ರ್ಯಾಚನ್ನು ಎರಡು ವಿಧದಲ್ಲಿ ಲಾಂಚ್ ಮಾಡಬಹುದು. ಒಂದು, ಸ್ಕ್ರ್ಯಾಚನ್ನು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿಕೊಂಡಿದ್ದರೆ, ನಾನೀಗ ನನ್ನ ಉಬುಂಟುವಲ್ಲಿ ಸ್ಕ್ರ್ಯಾಚನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರ ಮುಖಾಂತರ ಸ್ಕ್ರ್ಯಾಚನ್ನು ಲಾಂಚ್ ಮಾಡಬಹುದು. ಅದರ ಇಂಟರ್ಫೇಸ್ ಹೀಗೆ ಕಾಣುತ್ತೆ. ಅಥವಾ ನಾನು ವೆಬ್ಸೈಟಲ್ಲಿ ಹೋಗಿ ವೆಬ್ಸೈಟಲ್ಲಿ scratch.mit.edu ಅನ್ನೋದರಿಂದ ಕೂಡ ಇದನ್ನು ಲಾಂಚ್ ಮಾಡ್ಬೋದು. ಸಿಂಪ್ಲಾಗಿ ಗೂಗಲಲ್ಲಿ ಸ್ಕ್ರ್ಯಾಚ್ ಅಂತ ಟೈಪ್ ಮಾಡಿದರೆ ಮೊದಲನೇ ಪ್ರೋಗ್ರಾಮ್ ರನ್ ಆಗೋದನ್ನೇ scratch.mit.edu. ಅದರ ನಂತರ ಆ ವಿಂಡೋ ಈ ರೀತಿ ಕಾಣುತ್ತೆ. ಯಾವಾಗ scratch.mit.edu ಲಾಗಿನ್ ಆಗ್ತೀರಿ, ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಮೊದಲು ನಾನು ಲಾಗ್ಔಟ್ ಆಗ್ತಾ ಇದ್ದೀನಿ, ಮೊದಲು ಸೈನ್ ಇನ್ ಮಾಡ್ಕೋತೀನಿ. ಸೈನ್ ಇನ್, ನಾನು ನನ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆಲ್ರೆಡಿ ಇರೋದರಿಂದ ಸೈನ್ ಇನ್ ಆಗಿದ್ದೀನಿ. ನೀವು ಅಕಸ್ಮಾತ್ ಸ್ಕ್ರ್ಯಾಚ್ಗೆ ಸೈನ್ ಇನ್ ಆಗಿಲ್ಲ ಅಂತ ಹೇಳಿದ್ರೆ, ಜಾಯಿನ್ ಸ್ಕ್ರ್ಯಾಚ್ ಕೊಟ್ಟು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ವಿವಿಧ ಹಂತಗಳಿರುತ್ತೆ, 2, 3, 4 ವಿವಿಧ ಹಂತಗಳಿರುತ್ತೆ, ಅದರಲ್ಲಿ ನೀವು ಜಾಯಿನ್ ಆಗ್ಬೋದು. ನಾನು ಆಲ್ರೆಡಿ ಜಾಯಿನ್ ಆಗಿರೋದ್ರಿಂದ ಐ ವಿಲ್ ಜಸ್ಟ್ ಸೈನ್ ಇನ್. ಸೈನ್ ಇನ್ ಆದ ಮೇಲೆ ನಾನೀಗ ನಾನು ಕ್ರಿಯೇಟ್ ಮಾಡಿರುವಂತಹ ಒಂದು ಸಣ್ಣ ಗೇಮನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗೇಮ್ ಹೀಗಿದೆ. ಈ ಗೇಮಲ್ಲಿ ಒಂದು ಬೌಲ್ ಇದೆ. ಬೌಲ್ ಜೊತೆಗೆ ನಾನು ಕ್ರಿಯೇಟ್ ಮಾಡಿರೋ ಗೇಮಲ್ಲಿ ಹಲವು ಬಾಲ್ಗಳು ಮೇಲಿಂದ ಬೀಳ್ತಾ ಇರುತ್ತೆ. ಆ ಬಾಲ್ಗಳನ್ನು ಬೌಲನ್ನು ಉಪಯೋಗಿಸಿ ಹಿಡಿಬೇಕು. ಹಿಡಿಯೋತಾ ಅದರ ಸ್ಕೋರ್ ಜಾಸ್ತಿ ಆಗುತ್ತೆ. ಈ ಬೌಲನ್ನು ಮೂವ್ ಮಾಡೋದಕ್ಕೆ ನಾನು ಕಂಟ್ರೋಲ್ ಮಾಡೋದಕ್ಕೆ ಕೀಬೋರ್ಡಲ್ಲಿ ಆರೋ ಮಾರ್ಕ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲು ಗ್ರೀನ್ ಫ್ಲ್ಯಾಗನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ರೈಟ್ ಆ್ಯರೋ ಲೆಫ್ಟ್ ಆ್ಯರೋ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಆ ಬಾಲನ್ನು ಹಿಡಿತಾ ಇದ್ದೀನಿ. ಯಾವ ಬಾಲು ಹಿಡಿಯೋಕ್ಕಾಗಲಿಲ್ಲ ಅದು ಕೆಳಗೆ ಬೀಳುತ್ತೆ. ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಇಲ್ಲಿ ಸ್ಕೋರ್ ಕೂಡ ಚೇಂಜ್ ಆಗ್ತಾ ಇದೆ, ಸ್ಕೇರ್ ಕೂಡ ಚೇಂಜ್ ಆಗ್ತಾ ಇದೆ ಸ್ಕೋರು. ಬೌಲಿಂದ ಹಿಡಿದಿದ್ದ ಬಾಲ್ +10 ಆ್ಯಡ್ ಮಾಡಿದ್ರೆ ನೆಲಕ್ಕೆ ಬಿದ್ದ ಬಾಲ್ -10 ಆಗಿ ಕ್ರಿಯೇಟ್ ಮಾಡ್ತಾ ಇದೆ. ಈ ಗೇಮ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲಿತ ಸ್ಕ್ರ್ಯಾಚ್ನ ಒಂದೊಂದು ಸೂಕ್ಷ್ಮತೆಯನ್ನು ಅರಿತಾ ಹೋಗೋಣ. ಸ್ಕ್ರ್ಯಾಚ್ ಲಾಂಚ್ ಮಾಡೋದು ಎರಡು ವಿಧ ಇದೆ. ಮೊದಲನೇದು ವೆಬ್ಸೈಟಲ್ಲಿ, ಮತ್ತಿನ್ನೊಂದು ನಿಮ್ಮ ಹತ್ತಿರ ಇರುವಂತಹ ಡೌನ್ಲೋಡ್ ಆಗಿರುವಂತಹ ಪ್ರೋಗ್ರಾಮ್. ನಾನು ಇಲ್ಲಿ ಸ್ಕ್ರ್ಯಾಚ್ ಫ್ರಮ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದ್ದೀನಿ. ಸ್ಕ್ರ್ಯಾಚನ್ನು ಅದರ ವೆಬ್ಸೈಟಲ್ಲೇ ಲಾಂಚ್ ಮಾಡ್ಕೊಳ್ತಾ ಇದ್ದೀನಿ. scratch.mit.edu. ಒಂದ್ಸತಿ ಇದನ್ನು ಲಾಂಚ್ ಮಾಡಿ ಆದಮೇಲೆ ನೀವು ಹೊಸದಾಗಿ ಎಂಟರ್ ಆಗೋರಾಗಿದ್ದರೆ, ಮೊದಲಿಗೆ ನೀವು ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂತನೋದಾಗಿದ್ದರೆ, ನೀವು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಜಾಯಿನ್ ಸ್ಕ್ರ್ಯಾಚ್ ಅನ್ನೋದ್ರ ಹೋಗಿ ಚೂಸ್ ಎ ಸ್ಕ್ರ್ಯಾಚ್ ಯೂಸರ್ ನೇಮ್ ಇದನ್ನೆಲ್ಲ ಮಾಡ್ಕೊಳ್ಬೋದು. ಅಥವಾ ಆಲ್ರೆಡಿ ನಿಮ್ಮ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ಸೈನ್ ಇನ್ ಆಗ್ಬೋದು. ಸೈನ್ ಇನ್ ಆದ ನಂತರ ಕ್ರಿಯೇಟ್ ಹೊಸ ಪ್ರಾಜೆಕ್ಟ್, ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪ್ರಾಜೆಕ್ಟ್ಗೆ ಒಂದು ಹೆಸರು ಕೊಟ್ಕೊಳ್ತೀನಿ, ನಾನೀಗ ಗೇಮ್ 1 ಅಂತ ಕೊಡ್ತಾ ಇದ್ದೀನಿ. ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ವಿವಿಧ ಭಾಗಗಳು ನಿಮಗೆ ಕಾಣಿಸ್ತಾ ಇದೆ. ಎಡಭಾಗದಲ್ಲಿ ಒಂದು ಬೆಕ್ಕಿನ ಚಿತ್ರ ಕಾಣಿಸ್ತಾ ಇದೆ, ಮಧ್ಯದಲ್ಲಿ ಕೆಲವೊಂದು ಬ್ಲೂ ಪಾರ್ಟ್ಸ್ಗಳು ಕಾಣಿಸ್ತಾ ಇದೆ, ಮಧ್ಯದಲ್ಲಿ ಕೆಲವೊಂದು ನಂಬರ್ಸ್ ಇದೆ, ಬಲಭಾಗದಲ್ಲಿ ಖಾಲಿ ಜಾಗ ಇದೆ, ಹಾಗೆಯೇ ಇಲ್ಲಿ ಕೂಡ ಬೆಕ್ಕಿನ ಚಿತ್ರ ಇದೆ. ಇವೆಲ್ಲನ ನೋಡೋದಾದರೆ ಈ ಭಾಗ ವಿಜುವಲೈಸೇಷನ್. ನೀವು ಏನು ಕಮ್ಯಾಂಡ್ ಅಥವಾ ಪ್ರೋಗ್ರಾಮ್ ಬಿಲ್ಡ್ ಮಾಡ್ತೀರಿ, ಗೇಮ್ ಬಿಲ್ಡ್ ಮಾಡ್ತೀರಿ, ಅದರ ಚಿತ್ರ, ಅದರ ವಿಜುವಲೈಸೇಷನ್ ನಿಮಗೆ ಕಾಣ್ತಾ ಹೋಗುತ್ತೆ. ಉದಾಹರಣೆಗೆ ಈ ಬೆಕ್ಕು ನೀವು ಆಗಲೇ ಗೇಮಲ್ಲಿ ನೋಡಿದ್ರಿ, ಬೌಲ್ ಇತ್ತು, ಬಾಲ್ಗಳು ಮೇಲಿಂದ ಬೀಳ್ತಾ ಇತ್ತು, ಅವೆಲ್ಲ ವಿಜುವಲೈಸೇಷನ್ಸ್ ನಿಮಗೆ ಈ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಪಾರ್ಟ್ ಇದೆಯಲ್ವ, ಇದು ಕಮ್ಯಾಂಡ್ಸ್
ಚೂಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಆಪ್ಷನ್ಸನ್ನು ಕೊಡುತ್ತೆ. ಉದಾಹರಣೆಗೆ ಮೋಷನ್ ಅಂತಿದ್ದರೆ ಮೂವ್ 10 ಸ್ಟೆಪ್ಸ್, ಈ ಥರದ ಹಲವು ಕಮ್ಯಾಂಡ್ಸ್ಗಳು ಇಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ. ಇದರ ಬಗ್ಗೆ ಒಂದೊಂದರ ಬಗ್ಗೆಯೂ ಮುಂದಿನ ಭಾಗಗಳಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗೆ ಈ ವಿಎನ್ ಕಮ್ಯಾಂಡ್ಸ್ ಮಾಡ್ತೀವಿ, ಆ ಕಮ್ಯಾಂಡನ್ನು ಎಳ್ಕೊಂಬಂದು ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿಕೊಂಡ್ರೆ ಆ ಕಮ್ಯಾಂಡ್ ಈ ಅನಿಮೇಷನ್, ಇದನ್ನು ಸ್ಪ್ರೈಟ್ ಅಂತ ಕರಿತೀವಿ. ಸ್ಪ್ರೈಟ್ ಅಂತಂದರೆ ನಾವು ಯಾವ ಸಣ್ಣ ಚಿತ್ರ ತೊಗೊಂಡಿದ್ದೀವಿ ಆ ಚಿತ್ರವನ್ನು ಸ್ಪ್ರೈಟ್ ಅಂತ ಇಲ್ಲಿ ಸ್ಕ್ರ್ಯಾಚಲ್ಲಿ ಯೂಸ್ ಮಾಡ್ತೀವಿ ಪದವನ್ನು. ಆ ಸ್ಪ್ರೈಟ್ಗೆ ನಾವು ಇಲ್ಲಿ ಕಮ್ಯಾಂಡನ್ನು ಕೊಡ್ತಾ ಇದ್ವಿ. ಡ್ರ್ಯಾಗ್ ಮಾಡ್ಕೊಂಡು ಬಂದು ಇಲ್ಲಿ ಡ್ರಾಪ್ ಮಾಡ್ತು ಅಂತ ಹೇಳಿದರೆ ಸಂಬಂಧಪಟ್ಟ ಸ್ಪ್ರೈಟ್ಗೆ ಈ ಕಮ್ಯಾಂಡ್ ಸೂಟ್ ಆಗುತ್ತೆ. ಈಗ ಈ ಬೆಕ್ಕಿನ ಚಿತ್ರ ಬೇಡ ಅಂತ ಅನಿಸಿದರೆ ನಮಗೆ ಇಲ್ಲಿ ಮೇಲ್ಗಡೆ ಇರುವಂತಹ ಕೆಲವು ಆಪ್ಷನ್ಸಲ್ಲಿ ಕತ್ತರಿಯ ಮಾರ್ಕ್ ಇದೆ, ಸಿಸರ್ಸ್ ಮಾರ್ಕ್ ಇದೆ, ಇದು ಡಿಲೀಟನ್ನು ತೋರಿಸುತ್ತೆ, ಇದು ಡೂಪ್ಲಿಕೇಟ್ ಮಾಡೋದನ್ನು ತೋರಿಸುತ್ತೆ. ಡೂಪ್ಲಿಕೇಟ್ ಆಪ್ಷನ್ನ ನಂತರ ಉಪಯೋಗಿಸೋಣ. ಈ ಕತ್ತರಿಯ ಮಾರ್ಕನ್ನು ಉಪಯೋಗಿಸಿ ಈ ಬೆಕ್ಕಿನ ಚಿತ್ರ ಬೇಡ ಅಂತ ಅನ್ಸೋದಾದರೆ ಅದನ್ನು ತೆಗೆದು ಬೇರೆ ಚಿತ್ರವನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನ್ಯೂ ಸ್ಪ್ರೈಟ್ ಅಂತ, ಸ್ಪ್ರೈಟ್ ನ್ಯೂ ಸ್ಪ್ರೈಟ್ ಅಂತ ಕೊಟ್ಟರೆ ಹಲವಾರು ಚಿತ್ರಗಳು ನಮಗೆ ಇಲ್ಲಿ ಕಾಣಿಸುತ್ತೆ. ಈ ಚಿತ್ರಗಳಲ್ಲಿ ಕ್ಯಾಟಗರಿ ವೈಸ್ ಈ ಚಿತ್ರಗಳಿದೆ, ಆ್ಯನಿಮಲ್ಸ್, ಥೀಮ್ಸ್, ಸಿಟಿ, ನಾನೀಗ ಇದನ್ನು ಒಂದನ್ನು ಚೂಸ್ ಮಾಡ್ತೀನಿ. ಡಾಗ್ ಅಂತ ಇತ್ತು ಅಂತ ಹೇಳಿದ್ರೆ ಈ ಡಾಗನ್ನು ಚೂಸ್ ಮಾಡಿದ್ರೆ ಆ ಸ್ಪ್ರೈಟ್ ಇಲ್ಲಿಗೆ ಬರುತ್ತೆ. ಈ ಡಾಗಿನ ಚಿತ್ರ ಇಲ್ಲಿಗೆ ಬಂದಿದೆ ಅಂತ ಅಂದ್ಕೊಳ್ಳೋದಾದರೆ ಇದನ್ನು ಚಿಕ್ಕದು ಮಾಡೋದು ಈ ರೀತಿ ಶಿಂಕ್ ಬಟನ್ ಇದೆಯಲ್ವ, ಈ ಶಿಂಕ್ ಬಟನ್ನ ಉಪಯೋಗಿಸಿ ಇದನ್ನು ಚಿಕ್ಕದು ಅಥವಾ ದೊಡ್ಡದು ಮಾಡ್ಕೊಳ್ಬೋದು. ಇದು ಚಿಕ್ಕದಾಯಿತು, ಇದು ದೊಡ್ಡದು, ಗ್ರೋ ಅಂತ ಕೊಟ್ಟರೆ ದೊಡ್ಡದಾಗುತ್ತೆ. ನಾನೀಗ ಚಿಕ್ಕದನ್ನಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ. ಇದು ನನಗೆ ಪೂರ್ತಿಯಾಗಿ ಕಾಣಿಸ್ಬೇಕಂತ ಹೇಳಿದರೆ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದರೆ ಅದು ಪೂರ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ನಾನೀಗ ಮಿನಿಮೈಸ್ ಮಾಡ್ಕೊಂಡಿರ್ತೀನಿ. ಈಗ ಮೊದಲು ಈ ನಾಯಿಯ ಚಿತ್ರ ಅಥವಾ ಈ ನಾಯಿ 10 ಸ್ಟೆಪ್ಸ್ ಬಲಗಡೆ ಅಥವಾ ಎಡಗಡೆ ಹೋಗಬೇಕು ಅಥವಾ ಇದು ಒಂದು ಲೂಪ್ ಆಗಿ ಅಂದರೆ ಹೋಗಿ ಪುನಃ ವಾಪಸ್ ತನ್ನ ಸ್ವಂತ ಜಾಗಕ್ಕೆ ಬರಬೇಕು ಅಂತ ಅನ್ನೋದು ಹೇಗೆ, ಅದನ್ನು ಕಮ್ಯಾಂಡ್ ಬರೆಯೋದು ಹೇಗೆ ಅಂತ ಮೊದಲು ನೋಡ್ಕೊಳ್ಳೋಣ. ಯಾವುದೇ ಕಮ್ಯಾಂಡ್ ಬರಿಬೇಕಾದರೆ ಮೊದಲಿಗೆ ಈ ಫ್ಲ್ಯಾಗ್ ಬಟನ್ ಕ್ಲಿಕ್ ಮಾಡಿದರೆ ಆ ಗೇಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವೆಂಟ್ಸ್ ಹೋಗಿ ವೆನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್ ಅಂತ ಇದೆಯಲ್ವ, ಈ ಫ್ಲ್ಯಾಗ್ ಕ್ಲಿಕ್ಡ್ ಅನ್ನೋದನ್ನು ಡ್ರ್ಯಾಗ್ ಡ್ರಾಪ್ ಮಾಡ್ತೀನಿ. ಮಾಡಿದ ನಂತರ ನೆಕ್ಸ್ಟು ಲಾಜಿಕಲಿ ಈ ಫ್ಲ್ಯಾಗ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಈ ನಾಯಿ ಮೂವ್ ಆಗ ಈ ಗೇಮ್ ಶುರು ಆಗುತ್ತೆ ಅಂತ ಹೇಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಈ ನಾಯಿ ಎಲ್ಲೆಲ್ಲೋ ಇರೋದ್ರ ಬದಲು ಒಂದು ಸ್ಥಾನದಲ್ಲಿ ನಿಂತಿರಬೇಕು ಅಂತ ಅನ್ನೋದಾದರೆ ಅದರ ಜಾಗವನ್ನು ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡೋದು ಹೇಗೆ, ಗೋ ಟು ಎಕ್ಸ್ 0 y 0, ಅದು ಮೂಲ ಸ್ಥಾನ ಎಕ್ಸ್ 0 ಮತ್ತು ವೈ 0ಯಲ್ಲಿರಲಿ ಅಂತ. ಈ ಎಕ್ಸ್ ಮತ್ತು ವೈ ಅಕ್ಷದ ಬಗ್ಗೆ ಕಳೆದ ವೀಡಿಯೋಗಳಲ್ಲಿ ನಾವು ಗಮನಿಸಿದ್ವಿ. ನಾನು ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ತೀನಿ. ವೆನ್ ಫ್ಲ್ಯಾಗ್ ಕ್ಲಿಕ್ಡ್ ಇಟ್ ಗೋಸ್ ಟು ಎಕ್ಸ್ 0 y 0, ಅದರ ಒಂದು ಮಧ್ಯಭಾಗಕ್ಕೆ ಬಂದು ನಿಂತ್ಕೊಂಡಿದೆ. ನಾನು ಮತ್ತೆ ಎಲ್ಲೇ ಅದನ್ನು ಎಳೆದು ಬಿಟ್ರೂ ಫ್ಲ್ಯಾಗ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅದು ತನ್ನ ಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಇದನ್ನು 10 ಹೆಜ್ಜೆ ನಡೆಯೋ ಥರ ಆಗಬೇಕು, 10 ಹೆಜ್ಜೆ ಹೋಗೋ ಥರ ಆಗಬೇಕು. ಇಲ್ಲಿ 10 ಹೆಜ್ಜೆ ಅಂತ ಅನ್ನೋದು ನಮ್ಮ ಹೆಜ್ಜೆಗೆ ಕಂಪೇರ್ ಮಾಡೋಕ್ಕೆ ಆಗದೇ ಇದ್ರೂ ಒಂದು ಸಿಂಬಾಲಿಕ್ ಆಗಿ 10 ಸ್ಟೆಪ್ಸ್ ಅನ್ನೋದನ್ನು ನಾವಿಲ್ಲಿ ಇದು ಮಾಡ್ಕೊಳ್ತೀವಿ. ಮೂವ್ 10 ಸ್ಟೆಪ್ಸ್, ಇದು ಈ ಮೂವ್ 10 ಸ್ಟೆಪ್ಸ್ ಅನ್ನೋದು ಒಂದು ಸತಿ ಮಾತ್ರ ಆಗಬಾರ್ದು, ಪದೇ ಪದೇ ಆಗಬೇಕು ಅಂತ ಅನ್ನೋದಾದರೆ, ಅಂದರೆ ಇದು ಹೋಗಿ ಮತ್ತೆ ಹೀಗೆ ಹೋಗಿ ಈ ಥರ ಬರಬೇಕು ಅಥವಾ ಇದು ಆ್ಯಂಟಿ ಕ್ಲಾಕ್ ವೈಸ್ ಆಯಿತು ಅಥವಾ ಕ್ಲಾಕ್ ವೈಸಲ್ಲಿ ಹೀಗೆ ಬರಬೇಕು ಅಂತ ಅನ್ನೋ ಕಮ್ಯಾಂಡನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಅನ್ನೋದಾದರೆ ಇದು ಇಲ್ಲಿ ನಾನು ಫರೆವರ್ ಅಂತ ಚೂಸ್ ಮಾಡ್ಕೊಳ್ತೀನಿ. ನಾನು ಗೇಮನ್ನು ನಿಲ್ಲಿಸೋ ತನಕನೂ ಇದಾಗ್ತಾ ಇರಬೇಕು ಅಂತನ್ನೋದಾದರೆ, ಗೇಮನ್ನು ನಿಲ್ಲಿಸೋ ತನಕನೂ ಇದಾಗ್ತಾ ಇರಬೇಕು ಅಂತನ್ನೋದಾದರೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಫರೆವರ್ ಅಂತ ಚೂಸ್ ಮಾಡ್ಕೊಳ್ತೀನಿ. ಫರೆವರ್ ಮೂವ್ 10 ಸ್ಟೆಪ್ಸ್, ಬರೀ 10 ಹೆಜ್ಜೆ ಮುಂದೆ ಹೋದರೆ ಸಾಲಲ್ಲ, ಆಮೇಲೆ ಅದು 10 ಹೆಜ್ಜೆ ಮುಂದೆ ಹೋಗಿ ತಿರ್ಕೊಳ್ಬೇಕು, ಟರ್ನ್ ಆಗಬೇಕು. ಟರ್ನ್ 15 ಡಿಗ್ರೀಸ್ ಅಂತ ಇದೆ, ನಾನು ಅದನ್ನು ಜಾಸ್ತಿ ಮಾಡ್ತಿದ್ದೀನಿ, 90 ಡಿಗ್ರೀಸ್ ಅಂತ ಕೊಡ್ತೀನಿ. ನೋಡೋಣ ಏನು ಮೂಮೆಂಟ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಇಲ್ಲಿ ಫ್ಲ್ಯಾಗ್ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ಡಾಗ್ ಮೂವ್ ಆಗೋದಕ್ಕೆ ಶುರುವಾಗುತ್ತೆ. ಅದು 10 ಸ್ಟೆಪ್ಸು ತುಂಬ ಹತ್ತಿರ ಆಗಿಬಿಟ್ಟಿದೆ, ಅಲ್ಲೇ ಸುತ್ತ ಹೊಡಿತಾ ಇದೆ.
ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಪಾಸ್ ಮಾಡಿ ಹತ್ತಿರೋದನ್ನು 50 ಮಾಡ್ತೀನಿ. ಮತ್ತೆ ಪ್ಲೇ ಕೊಡ್ತೀನಿ. ಅದು ತುಂಬ ಹತ್ತಿರ ಆಯಿತು ಅಂತ ಅನಿಸಿದರೆ ನಾನೇನು ಮಾಡ್ತೀನಿ, ಅದು ಮತ್ತೆ ಸ್ಪೀಡಾಗಿ ಹೋಗ್ತಾ ಇದೆ, ಸ್ವಲ್ಪ ನಿಧಾನಕ್ಕೆ ಮೂವ್ ಆಗಬೇಕು ಅಂತನ್ನೋದಾದರೆ ಕಂಟ್ರೋಲಲ್ಲಿ ವೆಯ್ಟ್ 1 ಸೆಕೆಂಡ್ ಅಂತ ಬರುತ್ತೆ. ಅಂದರೆ 50 ಹೆಜ್ಜೆ ನಡೆದು 1 ಸೆಕೆಂಡ್ ವೆಯ್ಟ್ ಮಾಡಿ ನಂತರ ಅದು ಟರ್ನ್ ಆಗಬೇಕು ಅಂತನೋ ಕಮ್ಯಾಂಡ್ ನಾನು ಕೊಡ್ತಾ ಇದ್ದೀನಿ ಅಂತನ್ನೋದಾದರೆ ಆ ವೆಯ್ಟ್ ಅನ್ನೋ ಕಮ್ಯಾಂಡನ್ನು ಎಳ್ಕೊಂಡು ಬಂದು ಮೂವ್ 50 ಸ್ಟೆಪ್ಸ್, ವೆಯ್ಟ್ 1 ಸೆಕೆಂಡ್, ದೆನ್ ಟರ್ನ್ 90 ಡಿಗ್ರೀಸ್ ಅನ್ನೋ ಆಪ್ಷನನ್ನು ನಾನು ಕೊಡ್ತಾ ಇದ್ದೀನಿ. ಈಗ ಗಮನಿಸಿದರೆ ನಾಯಿ 50 ಹೆಜ್ಜೆ ನಡ್ಕೊಂಡು ಹೋಗಿದೆ, ಮತ್ತೆ ಟರ್ನ್ ಆಗುತ್ತೆ, ಮತ್ತೆ ಪುನಃ ಇದು ಫಾರೆವರ್ ರಿಪೀಟ್ ಆಗ್ತಾನೆ ಇದೆ. ಎಲ್ಲಿ ತನಕ ನಾನು ಸ್ಟಾಪ್ ಮಾಡ್ತೀನಿ ಅಲ್ಲಿಯ ತನಕ ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಒಂದು ಸಣ್ಣ ಕಮ್ಯಾಂಡ್ ಲೈನನ್ನು ಹೇಗೆ ಯೂಸ್ ಮಾಡಿ ಒಂದು ನಾವು ಕ್ರಿಯೇಟ್ ಮಾಡಿರುವಂತಹ ಸ್ಪ್ರೈಟಿನ ಚಲನೆಯನ್ನು ನಿಯಂತ್ರಿಸ್ಬೋದು ಅಂತನ್ನೋದನ್ನು ನೋಡಿದ್ವು. ಇದು ತುಂಬ ಸುಲಭವಾಗಿ ಎಲ್ಲರೂ ಮಾಡಬಹುದಾದಂಥ ಒಂದು ಕಮ್ಯಾಂಡ್ ಲೈನ್ಗಳು. ಹಾಗೆಯೇ ಇಲ್ಲಿ ಮತ್ತೊಂದು ಆಪ್ಷನನ್ನು ನಾವು ಇಲ್ಲಿ ನೋಡೋದಾದರೆ ಸ್ಟೇಜ್ 1 ಅಂತ ಇದೆ. ಈ ಸ್ಟೇಜ್ 1 ನಮಗೆ ಏನನ್ನು ಆಪ್ಷನ್ನ ಕೊಡುತ್ತೆ ಅಂತ ಹೇಳಿದರೆ ಇಲ್ಲಿ ಬ್ಯಾಕ್ಡ್ರಾಪನ್ನು ನಾವು ಚೇಂಜ್ ಮಾಡ್ಬೋದು. ಹಿನ್ನೆಲೆ ಪೂರ್ತಿ ಬಿಳಿ ಇದೆ, ಬಿಳಿಯ ಬದಲಾಗಿ ಬೇರೆ ಬ್ಯಾಕ್ಡ್ರಾಪ್ ಬೇಕು ಅಂತನ್ನೋದಾದರೆ ಆಲ್ರೆಡಿ ಇದರ ಫೈಲ್ಗಳಲ್ಲಿ ಇದರ ಲೈಬ್ರರಿಯಲ್ಲಿ ಇಷ್ಟೆಲ್ಲ ಬ್ಯಾಕ್ಡ್ರಾಪ್ಸ್ ಇದೆ, ಇಂಡೋರ್ಸ್, ಔಟ್ಡೋರ್ಸ್ ಅಥವಾ ಇತರೆ ಅಂತೆಲ್ಲ ಇದೆ. ನಾನು ಔಟ್ಡೋರ್ಸಲ್ಲಿ ತಗೊಂಡು ಔಟ್ಡೋರ್ಸಲ್ಲಿ ಒಂದು ಬೋರ್ಡ್ ವಾಕ್ ಅಂತ ಇರುವಂಥ ಒಂದು ಬ್ಯಾಕ್ಡ್ರಾಪನ್ನು ಚೂಸ್ ಮಾಡಿಕೊಂಡೆ ಅಂತ ಹೇಳಿದ್ರೆ ನೋಡಿ ಬ್ಯಾಕ್ಡ್ರಾಪ್ ಪೂರ್ತಿ ಚೇಂಜ್ ಆಯಿತು. ಬೇಕಂದರೆ ಇದ್ರ ಜೊತೆಗೆ ಮತ್ತೊಂದು ಸ್ಪ್ರೈಟನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಪಲ್ ಕ್ಲಿಕ್ ಮಾಡಿದ್ದೀನಿ ಅಂತಂದರೆ ಮತ್ತೊಂದು ಸ್ಪ್ರೈಟ್ ಇಲ್ಲಿ ಆ್ಯಡ್ ಆಗುತ್ತೆ. ಇದಕ್ಕೆ ಕೂಡ ನಾವು ಕಮ್ಯಾಂಡನ್ನು ಕೊಟ್ಟು ಹೇಗೆ ಇದರ ಮೂಮೆಂಟನ್ನು ನಿಯಂತ್ರಿಸ್ಬೋದು, ಈ ಥರದ ಹಲವಾರು ಆಪ್ಷನ್ಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಾವು ನೋಡೋಣ. ಧನ್ಯವಾದಗಳು.